ಕೊಡಗಿನ ಮನೆ ಹಾಳಿ ಮನೆ ಮಳೆ ಮತ್ತು ಹಾನಿ ಪ್ರದೇಶಕ್ಕೆ ಭೇ ಭೇಟಿಗೆ ಮತ್ತು ವೀಕ್ಷಣೆಗೆ ಹೋಗಿದ್ದಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಕುಶಾಲನಗರದಲ್ಲಿ ನಿನ್ನೆ ಮೊಟ್ಟೆ ಎಸೆದ ಪ್ರಕರಣ ಈಗ ವ್ಯಾಪಕ ಟೀಕೆಗೆ ಗುರಿಯಾಗಿದೆ ಎಸೆದ ಪ್ರಕರಣದಲ್ಲಿ ಸ್ವಯಂ ಪ್ರೇರಿತ ಕೇಸನ್ನು ದಾಖಲಿಸಿಕೊಂಡಿರುವಂಥ ಕುಶಾಲನಗರ ಪೊಲೀಸರು ತಡರಾತ್ರಿ ಒಂಬತ್ತು ಬಿ ಜೆ ಪಿ ಕಾರ್ಯಕರ್ತರನ್ನು ಬಂಧಿಸಿದ್ದಾರೆ ಬೆನ್ನಲ್ಲೇ ಅಲ್ಲಿಯ ಸ್ಥಳೀಯ ಶಾಸಕರಾದಂಥ ಅಪ್ಪಚ್ಚು ರಂಜನ್ ಹಾಗೂ ಬೋಪಯ್ಯ ಠಾಣೆಗೆ ಹೋಗಿ ಎಫ್ ಐ ಆರ್ ದಾಖಲಿಸಿದವರನ್ನು ನಂತರ ಜಡ್ಜ್ ಮುಂದೆ ಹಾಜರುಪಡಿಸಿದಾದ ಆದ ಮೇಲೆ ಅವರೆಲ್ಲರಿಗೂ ಬೇಲನ್ನು ಜಾಮೀನನ್ನು ಕೊಡಿಸಿದ್ದಾರೆ ಇನ್ನು ಮಡಿಕೇರಿಯಿಂದ ಚಿಕ್ಕಮಗಳೂರಿಗೆ ಹೊರಟಿದ್ದ ಗೆ ಹಾಸನದಲ್ಲಿ ಕೂಡ ಒಂದಷ್ಟು ಪ್ರತಿಭಟನೆಯ ಬಿಸಿ ತಟ್ಟಿದೆ ಸಕಲೇಶಪುರದ ಆನೆಮಹಲ್ ಬಳಿ ಬಜರಂಗ ದಳ ಕಾರ್ಯಕರ್ತರು ಸಾವರ್ಕರ್ ಫೋಟೋ ಹಿಡಿದು ಘೋಷಣೆ ಕೂಗಿದ್ದಾರೆ ಇದರಿಂದ ಸಿದ್ದರಾಮಯ್ಯವರ ಕಾರು ಕೆಲ ಕಾಲ ನಿಲ್ಲ ಅಲ್ಲೇ ನಿಂತಿತ್ತು ಹಾಂ ಹಿಂದೆ ಈಗ ರೈತರ ವಿಚಾರಕ್ಕೆ ಬಂದಾಗ ಪ್ರೈಮ್ ಮಿನಿಸ್ಟರ್ ಕಾರು ನಿಂತು ಹಾಗೆ ಬಳಿಕ ಪ್ರತಿಭಟನಾಕಾರನು ಪೊಲೀಸರು ಚೇತರಿಸಿದ್ರು ಇವತ್ತು ಮೂಡಿಗೆರೆ ಕೊಪ್ಪ ಶೃಂಗೇರಿ ಸಿದ್ದರಾಮಯ್ಯ ಮಳೆ ಹಾನಿ ನೋಡ್ತಾರೆ ಹಾಗೆ ಅಲ್ಲೂ ಪ್ರಶಸ್ಟ್ ಆಗ್ಬೋದು ಅಂತ ಹೆಚ್ಚುವರಿ ಬಂದೋಬಸ್ತು ಮತ್ತು ಭದ್ರತೆಯನ್ನು ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ ಈ ಘಟನೆಯನ್ನ ಪಕ್ಷಾತೀತವಾಗಿ ಎಲ್ಲರೂ ಖಂಡಿಸಿದ್ದಾರೆ ಪಿಯವರು ಕೂಡ ಖಂಡಿಸಿದ್ದಾರೆ ಹಾಗಿರ್ಬೇಕಾದ್ರೆ ಹೋಗ್ಬಿಟ್ಟು ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬರ್ತೀನಿ ಅಂತಂದ್ರೆ ಅವ್ರನ್ನ ಸಮರ್ಥಿಸ್ಕೊಂಡಂಗೆ ಆಗುತ್ತಲ್ಲ ಅವ್ರ ಬೆಂಬಲಿಗರು ಅವರು ಬೆಂಬಲಿಗರೇ ಆದ್ರೂ ಈಗ ಯಡಿಯೂರಪ್ಪ ಬೊಮ್ಮಾಯಿ ಈ ತರದ ಘಟನೆ ಅಲ್ಲ ಖಂಡನೆ ಬೇರೆ ಬೇಲ್ ಕೊಟ್ಟು ಸಪೋರ್ಟ್ ಮಾಡಿ ಕರ್ಕೊಂಬರೋದು ಬೇರೆ ನಮ್ಮ ಬೆಂಬಲಿಗರ್ ನಾವ್ ಕೈ ಬಿಡಕ್ಕಾಗತ್ತ ಅಂತಾರೆ ತಗೊಂಡಿದ್ದೀವಿ ಅಂತಾರೆ ಸಿ ಇದ್ರ ಪ್ರಾಬ್ಲಮ್ ಏನು ಅಂದ್ರೆ ಇಂಥ ಘಟನೆಗಳನ್ನು ಬರೀ ಟೀಕೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಓಕೆ ಎಲ್ಲ ಸಂದರ್ಭದಲ್ಲೂ ಎಲ್ಲರೂ ಒಂದೇ ನಿಲುವು ತೆಗೆದುಕೊಳ್ಳಕ್ಕೆ ಸ್ಟಾರ್ಟ್ ಆದರೆ ರಾಜಕಾರಣ ಒಂದಷ್ಟು ಶುದ್ಧವಾಗತ್ತಾಗ ಇದ್ರ ಆಗಲ್ಲ ಅಂಥ ಮೂರ್ಖತನ ಇನ್ನೊಂದಿಲ್ಲ ಅದಕ್ಕೆ ನನ್ನ ನನ್ನ ಪ್ರಕಾರದಲ್ಲಪ್ಪ ಅದರಿಂದ ಏನು ಸಾಧನೆ ಮಾಡ್ತಿದ್ದಾರೆ ಅಂತ ನಾನು ರಾತ್ರಿನೂ ಕೇಳ್ಕೊಂಡೆ ನನಗೆ ನಾನೇ ಇವತ್ತೂ ಕೇಳ್ಕೋತೀನಿ ಏನು ಸಾಧನೆ ಮಾಡಿದ್ರಪ್ಪ ಮಹಾನ್ ವೀರಾದಿ ವೀರ ಶೂರಾದಿ ಶೂರ್ರ ನೀವು ಏನು ಮಾಡಿಲ್ಲ ನೀವು ಸಾಧನೆ ಒಂದಿಷ್ಟು ವಾದ ಪ್ರತಿವಾದ ಆರೋಪ ಪ್ರತ್ಯಾರೋಪ ರಾಜಕಾರಣ ಮಾಡಿಕೊಳ್ಳಲು ಚುನಾವಣಾ ವರ್ಷದಲ್ಲಿ ಜಾಗ ಮಾಡಿದ್ದೀರಿ ಅಷ್ಟೇ ಇದು ಇದು ಇನ್ನೊಂದು ಮುಂದುವರೆದು ಏನೂ ಆಗಲ್ಲ ಇದರಿಂದ ಓಕೆ ಮುಂಡೆ ಎಸ್ ಸಿ ಅದ್ರಿಂದ ಬಟ್ ಪ್ರತಿಭಟನೆ ಬೇರೆ ಕಪ್ಪು ಪಟ್ಟಿ ಪ್ರದರ್ಶನ ನಾನು ಅದನ್ನು ನಾನು ಐ ಆಮ್ ನಾಟ್ ಚಾಲೆಂಜಿಂಗ್ ಇದು ಓಕೆ ಅದು ಬೇರೆ ಯಾಕೆ ರಾಜಕೀಯ ಪಕ್ಷಗಳ ನಿಲುವುಗಳನ್ನು ನಾನು ಈ ಥರದ ವಿಚಾರದಲ್ಲಿ ಒಪ್ಪಲ್ಲ ನಾನು ಕೇಳ್ತೀನಿ ಅಂತಂದರೆ ಪ್ರೈಮ್ ಮಿನಿಸ್ಟರ್ದ ಕಾರಣ ಪಂಜಾಬ್ಗೆ ಹೋದಾಗ ನಿಲ್ಸಿದ್ರು ಹೌದು ರಾಷ್ಟ್ರೀಯ ಕಾಂಗ್ರೆಸ್ ಕೊಟ್ಟ ರೆಸ್ಪಾನ್ಸ್ಗಳು ಹಾರಿಬಲ್ ಹೌದು ಹಾರಿಬಲ್ಪಿಸ್ಟರ್ ಪ್ರೈಮ್ ಪ್ರೈಮ್ ಮಿನಿಸ್ಟ್ರು ಕೃಷಿ ಕಾಯ್ದೆ ತಂದಿದ್ದು ಸರಿ ತಪ್ಪು ಪ್ರತಿಭಟನೆ ಬೇರೆ ಬೇರೆ ಬಟ್ ಅವ್ರ ಕಾರಣ ರೋಡ್ ಮಧ್ಯ ನಿಲ್ಲಿಸಿ ರಿವರ್ಸ್ ಮಾಡಿಸ್ತೀವಿ ಅನ್ನೋದು ಅವತ್ತು ಯಾರು ಶೋಭೆ ತರತ್ತದು ಭದ್ರತಾ ತರಲ್ಲ ಹೌದು ಹಾಗಾಗಿ ಪ್ರತಿಭಟನೆಗಳು ವೈಯಕ್ತಿಕವಾದಂತಹ ಇಂತಹ ಹಂತವನ್ನ ಹೇಗೆ ತಲುಪಬಾರದು ಅನ್ನೋದಕ್ಕೆ ಎಲ್ಲಾ ಪಕ್ಷಗಳು ಒಂದು ಇತ್ಯರ್ಥ ಮಾಡಿಕೊಂಡ್ರೆ ಅಥವಾ ಆದಾಗ ಅದನ್ನ ಮುಖಾಮುಖಿ ನೋಡಿದ್ರೆ ಎಲ್ಲರೂ ಒಟ್ಟಾಗಿ ನಿಂತು ತಿರಸ್ಕಾರ ಮಾಡಿದ್ರೆ ಬಚಾವಾಗತ್ತೆ ಇಲ್ದಿದ್ರೆ ಬಚಾವ್ ಆಗಲ್ಲ ಖಂಡಿತ ಅವರವರಿಗೆ ಬೇಕಾದಾಗ ಅವರವರಿಗೆ ಬೇಕಾದಂತೆ ನೋಡ್ತೀವಿ ಅಂತಾದ್ರೆ ಅವ್ರವ್ರು ಬೇಕಾದಂಗೆ ಮಾಡೋದು ಇವರು ನಾಳೆ ಅವರು ಅಷ್ಟೇ ಅವ್ರು ಮಾಡಿದಾಗ ಅವ್ರದ್ದು ಗಲಾಟೆ ಇವ್ರು ಮಾಡಿದಾಗ ಇವ್ರದ್ದು ಗಲಾಟೆ ಅಂದ್ರೆ ಅಲ್ಟಿಮೇಟ್ಲಿ ಇವತ್ತು ಮೊಟ್ಟೆ ಕೇಸ್ ಏನಾಗುತ್ತೆ ಈಗ ಅಂತಂದ್ರೆ ಮುಸ್ಲಿಂ ಏರಿಯಾ ಗಲಾಟೆನಲ್ಲಿ ನಲ್ಲಿ ತಗಲಾಕೊಂಡಿರೋ ಕಾಂಗ್ರೆಸ್ ತಗಲಾಕೊಂಡಿದ್ದ ಕಾಂಗ್ರೆಸ್ ಅದರಲ್ಲೂ ಸಿದ್ದರಾಮಯ್ಯ ಈಗ ಮೊಟ್ಟೆ ಕೇಸಲ್ಲಿ ಅದರ ರಿಪೇರಿ ಕಾರ್ಯ ಪ್ರಾರಂಭ ಆಗುತ್ತೆ ಈಗ ರಿಪೇರಿ ಅಂತಂದ್ರೆ ಹೇಗೆ ರಾಜಕೀಯವಾಗಿ ಸಹಜವಾಗಿ ಸಹಜವಾಗಿ ಸಿದ್ದರಾಮಯ್ಯವರ ಬೆಂಬಲಿಗರು ಮತ್ತು ಹಿತೈಷಿಗಳಿಗೆ ಪ್ರೊಟೆಸ್ಟ್ ಮಾಡ್ಲೇಬೇಕು ಇದು ಅಂತ ಕವರ್ ಅಪ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇದರ ಕವರ್ ಅಪ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಅವ್ರು ಮಾಡಿದ ಸರಿನಾ ಟಿಪ್ಪು ವಿಚಾರದಲ್ಲಿ ಅಂತ ಅದರದ್ದು ರಿವರ್ಸ್ ಸ್ಟರ್ ಆಗುತ್ತೆ ಸೊ ದಟ್ ಮೀನ್ಸ್ ಅವರೆಲ್ಲ ಅಡ್ರೆಸ್ ಮಾಡ್ತಿರೋದು ಈ ಪ್ರತಿಭಟನೆ ಹೇಳಿಕೆ ಇನ್ನೇನೋ ಡ್ಯಾಶು 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 ಎಲ್ಲವೂ ರಾಜಕಾರಣದ ಮುಂದುವರಿದ ಭಾಗವೇ ಆಗತ್ತೆ ಈಗ ಈಗ ಆರಂಭದಲ್ಲಿ ಎಸ್ತಿರೋದು ವೈಯಕ್ತಿಕವಾಗಿ ಯಾವನೇ ಎಸ್ತಿದ್ರು ಅದರಂಥ ಮೂರ್ಖತನದ ಕೆಲಸ ನನಗೆ ಇನ್ನೊಂದು ಕಾಣಿಸ್ತಾ ಕಾಣಿಸ್ತಾ ಇಲ್ಲ ಓಕೆ ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರಿನ ಮೇಲೆ ನಡೆದ ಮೊಟ್ಟೆ ದಾಳಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆಗಸ್ಟ್ ಇಪ್ಪತ್ತಾರರಂದು ಬೆಂಗಳೂರು ಬೃಹತ್ ಪ್ರತಿಭಟನೆಗೆ ಕಾಂಗ್ರೆಸ್ ಈಗ ತೀರ್ಮಾನ ಮಾಡಿಕೊಂಡಿದೆ ಜೊತೆಗೆ ಬಳ್ಳಾರಿ ಚಲೋ ಮಾದರಿಯಲ್ಲೇ ಮಡಿಕೇರಿ ಚಲೋ ನಡೆಸಬೇಕು ಅಂತ ಬೆಂಬಲಿಗರು ಒತ್ತಾಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಕೂಡ ಟ್ವೀಟ್ ಮುಖಾಂತರ ಸರ್ಕಾರದ ಎಳ್ದಿದ್ದಾರೆ ಹೀಗೆಲ್ಲ ಮಾಡಕ್ಕೆ ಹೋಗ್ಬೇಡಿ ನಮ್ಮ ಕಾರ್ಯಕರ್ತರು ಏನಾದರೂ ಮುಗಿಬಿದ್ದರೆ ಮುಖ್ಯಮಂತ್ರಿಗಳು ಕೂಡ ರೋಡಲ್ಲಿ ಓಡಾಡೋದು ಕಷ್ಟ ಆಗುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್ ಮುಂದೆ ಎರಡು ಆಪ್ಷನ್ ಇದೆ ಇದನ್ನು ಅತ್ಯಂತ ಉದ್ರೇಕ ಫ್ರಿಂಜಲ್ಲಿರುವಂತಹ ಎಲಿಮೆಂಟ್ಗಳು ಮಾಡಿದ ಕೆಲಸ ಅಂತ ಟೀಕೆ ಮಾಡಿ ಅದಕ್ಕೆ ಬೇಕಾದಂತಹ ಧಿಕಾರವನ್ನು ಹಾಕೋದು ಒಂದು ಕೆಲಸ ಓಕೆ ಮುಂದುವರಿದ ಭಾಗವಾಗಿ ಚುನಾವಣೆಗೆ ಅಥವಾ ಚುನಾವಣಾ ದೃಷ್ಟಿಯಿಂದ ಅದನ್ನು ಬಳಸಿಕೊಳ್ಳುವುದು ಇನ್ನೊಂದು ಕೆಲಸ ಕಮ್ ಟು ಮಡಿಕೇರಿ ಚೆಲೋ ಲೈಕ್ ಬಳ್ಳಾರಿ 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 ಚೆಲೋಗೂ ಮಡಿಕೇರಿ ಚೆಲೋಗೂ ವ್ಯತ್ಯಾಸ ಆಗುತ್ತೆ ಹೇಗೆ ಸರ್ ಬಳ್ಳಾರಿ ಚಲೋನಲ್ಲಿ ಪ್ರತಿಪಕ್ಷದ ನಾಯಕರಾಗಿ ನಿಂತ್ಕೊಂಡಿದ್ದಂಥ ಸಿದ್ದರಾಮಯ್ಯನವ್ರನ್ನ ಬಾ ನಮ್ಮೂರಿಗೆ ತೋರಿಸ್ತೀವಿ ಅಂತಂದ್ರು ಹಾಕಿದ್ರು ಸೆಷನ್ ಅಲ್ಲಿ ಪ್ರತಿಪಕ್ಷದ ನಾಯಕರಾಗಿ ನಿಂತವ್ರನ್ನ ಬಾ ನಮ್ಮೂರಿಗೆ ತೋರಿಸ್ತೀವಿ ವಿಚ್ ವಾಸ್ ಮೋರ್ ಆಫ್ ಎ ಇಂಡಿವಿಜುವಲ್ ವೈಯಕ್ತಿಕವಾದ ಸವಾಲು ಮತ್ತು ದಾಳಿ ಹೌದು ಅದನ್ನ ಚಾಲೆಂಜ್ ಮಾಡಲಿಕ್ಕೆ ಅವತ್ತವರು ಸುಲಭವಾಗಿ ಬೆಂಗಳೂರಿಂದ ಬಳ್ಳಾರಿಗೆ ಹೋಗೋಂಗಾಯ್ತು ಅದರ ಪರಿಣಾಮಗಳೇನು ಎಲ್ಲರಿಗೂ ಹೌದು ನಾವು ಯು ವಿಲ್ ಟೇಕ್ ಮಡಿಕೇರಿ ಚೆಲೋ ಓಕೆ ಈಗ ಇಲ್ಲಿ ಯಾರನ್ನ ಚಾಲೆಂಜ್ ಮಾಡ್ತೀರಿ ಬೊಮ್ಮಾಯಿ ಯಡಿಯೂರಪ್ಪ ಎಲ್ಲ ಟೀಕೆ ಮಾಡಿದ್ದಾರೆ ತಪ್ಪು ಅಂತೇಳಾಗಿದೆ ಈಗ ಅರೆಸ್ಟ್ ಮಾಡಿದ್ದಾರೆ ಓಕೆ ಯಾರನ್ನು ಚಾಲೆಂಜ್ ಮಾಡ್ತಾರೆ ಮಡಿಕೇರಿ ಚಲೋನಲ್ಲಿ ಆ ಮೊಟ್ಟೆ ಎಷ್ಟು ಒಂಬತ್ತು ಜನಕ್ಕೆ ಅದು ಸೋಮಶೇ ಶೇಖರ್ ರೆಡ್ಡಿನೋ ಅಥವಾ ಜನಾರ್ದನ್ ರೆಡ್ಡಿನೋ ಟೇ ಅಷ್ಟೇ ಇವರು ಯಾರು ಕರ್ಣಾಕರ್ ರೆಡ್ಡಿನೋ ಯಾರೋ ಒಟೆವರ್ಟಿ ಅವ್ರದ್ಕ ಬಂದಂಗೆ ಎಫೆಕ್ಟ್ ಬರಲ್ಲ ಬರಲ್ಲ ಆಗಲ್ಲ ಇವರು ಇವರು ಕಾರ್ಯಕರ್ತರು ಇವರು ಒಂಬತ್ತು ಯಾರು ಒಂಬತ್ತು ಜನ ಅಷ್ಟೇ ಎರಡನೇದು ಈ ಚಲೋ ಪ್ರಾರಂಭ ಆದ ಕೂಡಲೇ ಕೂಡಲೇ ಆಗ ಜನಾರ್ದನ್ ರೆಡ್ಡಿ ಅಥವಾ ಅವರದ್ದು ಕುಟುಂಬದ ವಿಚಾರದಲ್ಲಿ ನಡೆದ ಗಣಿ ವ್ಯವಹಾರದಲ್ಲಿ ಸಾಕಷ್ಟು ತಿಸ್ತ್ರ ಇತ್ತದು ಹೌದು ಹೌದು ನಿಜ ಅದಕ್ಕೆ ಅದೋಗಿ ಸೇರ್ಕೊತು ವರ್ಕೌಟ್ ಆಯಿತು ಹಾಂ ಈಗ ನೀವು ಚೆಲೋ ಪ್ರಾರಂಭ ಮಾಡಿಸಿದ ಕೂಡಲೇ ರಾಜ್ಯವ್ಯಾಪಿ ಟಿಪ್ಪು ಮುಸ್ಲಿಂ ಕಾಂಗ್ರೆಸ್ ಸಿದ್ದರಾಮಯ್ಯ ಹಿಂದೂ ಬಿಜೆಪಿ ಅಂತ ಸ್ಟಾರ್ಟ್ ಆಗತ್ತೆ ಚರ್ಚೆ ಸಾವರ್ಕರ್ ಹೆಂಗ್ ಬಳಸ್ಕೊತ ಇದಾರೆ ಮರಿಕೇರಿ ಚೆಲೋ ಬಿಜೆಪಿಗೂ ಒಂದು ಅಸ್ತ್ರ ಕೊಡಬಹುದು ಖಂಡಿತ ಇವ್ರಿಗೊಂದು ಬೆನಿಫಿಟ್ ಕೊಡಬಹುದು ನಂಗೆ ಗೊತ್ತಿಲ್ಲ ಅವರ ಆಪ್ತ ಬಳಗದಲ್ಲಿರುವವರ ಆಲೋಚನೆಗಳು ಅಂತ ಅದು ಬಿಟ್ಟಿದ್ದು ಹೇಗೆ ಬಳಸ್ಕೊತಿದ್ದಾರೆ ಬಿಟ್ಟಿದ್ದಾರೆ ನಮಗೆ ಬಿಟ್ಟಿದ್ದ ಬಟ್ ಇದನ್ನು ಪಕ್ಷಾತೀತವಾಗಿ ಟೀಕೆ ಮಾಡೋದಲ್ಲ ಇಂಪಾರ್ಟೆಂಟು ನಾನು ಯಡಿಯೂರಪ್ಪನವರು ಅದನ್ನು ಹೇಳಿದ್ದಿತ್ತು ಯಡಿಯೂರಪ್ಪ ಆಗಲಿ ಸಿದ್ದರಾಮಯ್ಯ ಆಗಲಿ ಅದು ಅಂತ ದಟ್ಸ್ ಎಕ್ಸಾಕ್ಟ್ಲಿ ದ ಪಾಯಿಂಟ್ ಆ ಕಲ್ಚರ್ ಆಫ್ ಅನ್ನ ಹೊಸಾಕದೇ ಇದ್ರೆ ನಾಳೆ ಒಬ್ಬರ ಮೇಲೆ ಒಬ್ಬರು ಮಾಡ್ಕೊಂಡೇ ಇರ್ತಾರೆ ರಾಜರಾಜ್ ಬೆಳವಣಿಗೆ ಕಾಂಗ್ರೆಸ್ ಮೌನಕ್ಕೆ ಮರಿಯಾಗತ್ತಂತೆ ಏನು ಅವಾಗ ಆಕ್ಷನ್ಗೆ ಸುಮ್ಮನಿರಬೇಕು ಅಂತ ಹೇಳಿದ್ರೆ ಪ್ರತಿಭಟನೆ ಅಥವಾ ಮಾಧ್ಯಮ ಪ್ರತಿಕ್ರಿಯೆ ಅಷ್ಟೇ ಕೊಡಬೇಕು ಕೌಂಟರ್ ಅಟ್ಯಾಕ್ ಮಾಡೋದು ಬಿಜೆಪಿ ನಾಯಕರನ್ನೆಲ್ಲ ರಡ್ ಹಾಕ್ಬಿಡೋದು ಅವ್ರ ಮೇಲೆ ಯಾರೋ ಒಂದು ಮೊಟೆ ಹಾಕ್ಬಿಡೋದು ಡ್ಯಾಶು ಡ್ಯಾಶು ಇವೆಲ್ಲ ಆಗಬಾರ್ದು ಕಿಡಿಗೇಡಿಗಳು ಮಾಡೋ ಕೆಲಸಗಳನ್ನು ಜನ್ರಲೈಸ್ ಮಾಡ್ಕೋತಾ ಹೋಗಬೇಡಿ ಓಕೆ ಎರಡೂ ರಾಜಕೀಯ ಪಕ್ಷಗಳಲ್ಲಿ ನೀವು ಮಾಡ್ಕೋತಾ ಹೋದರೆ ಕಿಡಿಗೇಡಿಗಳಿಗೆ ಮೇಲುಗೈ ಗೈ ಅಷ್ಟೇ ನೋಡಿದ ನಾವು ಮಾಡಿದ್ದಕ್ಕೆ ಇಷ್ಟೆಲ್ಲ ಆಯಿತು ಕಿಡಿಗೇಡಿಗಳ ಮೇಲುಗೈ ಅದು ಕರೆಕ್ಟ್ ನೀವು ಯು ಆರ್ ಆ್ಯಕ್ಚುಲಿ ಅಟ್ಯಾಚಿಂಗ್ ಇಂಪಾರ್ಟೆನ್ಸ್ ಟು ಮೊಟೆವೀರನ್ಗೆ ಅಂದ್ರೆ ಅದನ್ನ ನೆಗ್ಲೆಕ್ಟ್ ನೆಗ್ಲೆಕ್ಟ್ ಅಲ್ಲ ಅದಕ್ಕೆ ಬೇಕಾದ ಕ್ರಮಗಳನ್ನು ತಗೋಬೇಕು ಬಿಡಬಾರ್ದು ಬಿಡಬಾರ್ದು ನೆಗ್ಲೆಕ್ಟ್ ಅಂತ ನಾನು ಹೇಳಿಲ್ಲ ಬಟ್ ಮೊಟ್ಟೆ ಎಸ್ ಅವ್ರನ್ನ ಮೊಟ್ಟೆ ವೀರರಾಗಿ ಮಾಡಬೇಡಿ ನೀವು ಈಗ ಕಮ್ಯುನಲ್ ರೈಯಟ್ಸ್ನಲ್ಲೋ ಮರ್ಡರ್ನಲ್ಲೋ ಇನ್ನೊಂದ್ರಲ್ಲೋ ಜೈಲಿಗೆ ಹೋಗಿ ವಾಪಸ್ ಬಂದವನಿಗೆ ಹಾರ ಹಾಕ್ಬಿಟ್ಟು ಕರ್ಕೊಂಡ್ಬಂದು ವೀರ ಮಾಡ್ದಂಗೆ ಈ ಮೊಟ್ಟೆ ಹಾಕಿದವನನ್ನ ವೀರ ಮಾಡಿ ಆ ಲೋಕಲ್ ಕಮ್ಯುನಿಟಿಲಿ ಅವನನ್ನು ಹೀರೋ ಮಾಡಬೇಡಿ ನಿಜ ಅದು ಅಡ್ವರ್ಸ್ ಎಫೆಕ್ಟ್ ಅದೊಂತಾರೆ ಯಾರಿಗೂ ಗೊತ್ತು ಮೊಟ್ಟೆ ಸ್ಥಿದ್ ನೆಕ್ಸ್ಟು ನೆಕ್ಸ್ಟ್ ಅಲ್ಲಿ ಪಂಚಾಯತಿಲ್ಲೋ ಕಾರ್ಪೊರೇಷನ್ ಅಲ್ಲೋ ಕಾರ್ಪೊರೇಟರ್ ಆಗೋದೇನಪ್ಪ ವೀರಾ ಹಂಗೆ ಮಾಡ್ಬಿಟ್ಟಿಸ್ತಾ ಆ ಲೋಕಲ್ ಜನರ ದೃಷ್ಟಿನಲ್ಲ ಒಂದು ವೀರ ಆಗ್ಬಿಡ್ತಾನೆ ಅದಕ್ಕೆ ಜಾಗ ಕೊಡಬೇಡಿ ಖಂಡಿತ ಹಾಗೆ ಇನ್ನು ಕೊಡಗಿನಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮೇಲೆ ಕಾರಿನ ಮೊಟ್ಟೆ ಸಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲೂ ಅಸಮಾಧಾನ ವ್ಯಕ್ತವಾಗಿದೆ ಯಡಿಯೂರಪ್ಪ ಸೇರಿದಂತೆ ಕೆಲ ಸಚಿವರು ಶಾಸಕರು ಸಂಸದರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಏನು ಆತಂಕ ಇವರಿಗೆ ಅಂದರೆ ಕುರುಬ ಸಮುದಾಯದ ಜೊತೆಗೆ ಹಿಂದುಳಿದ ವರ್ಗಗಳ ಸಮುದಾಯದ ಕೆಂಗಣ್ಣಿಗೂ ನಾವು ಗುರಿಯಾಗಬೇಕಾಗತ್ತೆ ಇಂಥದ್ದನ್ನೆಲ್ಲ ಇಂಥ ಬೆಳವಣಿಗೆಗಳನ್ನೆಲ್ಲ ಕಡಿವಾಣ ಹಾಕಬೇಕು ಹಿಂಗೆ ಆಗದಿದ್ದಂಗೆ ನಡಿಬೇಕು ಅಂತ ಈಗ ಬಿಜೆಪಿನಲ್ಲೇ ಈ ಮಾತುಗಳು ಕೇಳಿ ಬರ್ತಾ ಇದೆ ಸರಿ ಇಲ್ಲಪ್ಪ ಯಾವುದೇ ಕಾರಣಕ್ಕೂ ಆ ರೀತಿ ಘಟನೆಗಳು ನಡೀಬಾರದು ಅದನ್ನ ಸಿದ್ದರಾಮಯ್ಯ ಇರಬಹುದು ಯಡಿಯೂರಪ್ಪ ಇರಬಹುದು ಮತ್ತೊಬ್ಬರು ವಿರೋಧ ಪಕ್ಷ ನಾಯಕರು ಇದ್ದಾರೆ ಗೌರವ ನಡ್ಕೊಳ್ಬೇಕು ಈ ಥರ ನಡವಳಿಕೆಗಳನ್ನು ಯಾವ ಕಾರಣಕ್ಕೂ ಸಹಿಸಕೂಡ ಪೊಲೀಸ್ ಅಧಿಕಾರಿಗಳಿಗೆ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಮೊನ್ನೆ ವಿರೋಧ ಪಕ್ಷದವರು ನಾಯಕರು ಎಲ್ಲೆಲ್ಲಿ ಹೋಗ್ತಾರೆ ಅವರಿಗೆ ಸೂಕ್ತವಾದಂಥ ಬಂದೋಬಸ್ತು ರಕ್ಷಣೆಯನ್ನು ಕೊಡಬೇಕು ಹೇಳಿದ್ದೇನೆ ಕೊಡ್ತಾರೆ ಕಾನೂನು ಸುವ್ಯವಸ್ಥೆ ಹದಗೆಡಲಿಲ್ಲ ಯಾವುದೇ ಕಾರಣಕ್ಕಾಗಿ ವಿಪಕ್ಷ ನಾಯಕರಿಗೆ ತೊಂದರೆ ಆಗಬಾರ್ದು ಈ ರೀತಿ ಮೊಟ್ಟೆ ಬಿಸಾಡುವಂಥದ್ದೆಲ್ಲ ಒಳ್ಳೆ ಸಂಸ್ಕೃತಿ ಎಲ್ಲ ಇದನ್ನ ಯಾರೇ ಆಗ್ಲಿ ಮಾಡ್ಲಿಕ್ಕೆ ಹೋಗಬೇಡಿ ಟಿಪ್ಪು ಬಗ್ಗೆ ಕೊಡಗಿನಲ್ಲಿ ಯಾವ ರೀತಿ ಅಭಿಪ್ರಾಯ ಇದೆ ಅನ್ನೋದು ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿಲ್ವಾ ಕೊಡಗಲ್ಲಿ ಟಿಪ್ಪು ಅಂತ ಹೇಳಿದ್ರೆ ಎಷ್ಟು ಆಕ್ರೋಶ ಇದೆ ಅಂದ್ರೆ ಅಲ್ಲಿನ ಜನ ಅವ್ರ ಮನೆ ನಾಯಿಗೆ ಟಿಪ್ಪು ಅಂತ ಹೆಸರು ಟಿಪ್ಪು ಜಯಂತಿಗೆ ವಿರೋಧಿಸಿ ಅವತ್ತು ಪ್ರತಿಭಟನೆ ನಡೆದ ಸಂದರ್ಭದಲ್ಲಿ ಕುಟ್ಟಪ್ಪ ಅವರ ಹತ್ಯೆ ಆಯ್ತು ಆ ಹತ್ಯೆ ಆದ ಸಂದರ್ಭದಲ್ಲಿ ಕುಟ್ಟಪ್ಪ ಅವರು ಕಾಲ್ ಜಾರಿ ಸತ್ತ ಅಂತ ಹೇಳಿದ್ರು ಇದೇ ಸಿದ್ದರಾಮಯ್ಯನವರು ಕೊಡವರು ದನ ತಿನ್ನೋರು ಅಂತಂದ್ರು ಈ ರೀತಿ ಸುಳ್ಳು ಆರೋಪ ಎಲ್ಲಿ ಸಮರ್ಥನೆ ಮಾಡ್ಕೊಂಡ್ಬಿಟ್ರೆ ನಮಗೆ ತೊಂದರೆ ಆಗಿಬಿಡುತ್ತೆ ಎಲ್ಲರಿಗೂ ಅವರವರ ಮತಕ್ಷೇತ್ರಗಳನ್ನು ಕಾಪಾಡಿಕೊಳ್ಳುವುದು ಓಲೈಸುವುದು ಮತ್ತು ಭದ್ರಪಡಿಸುವ ಚಿಂತೆ ಎಲ್ಲರಿಗೂ ಓಕೆ ಯಾರ್ದು ನನಗೇನು ಬಹಳ ದೊಡ್ಡ ಇನ್ನು ಪಿಯವರ ಆಕ್ರೋಶ ಇದು ಭಯ ಅನ್ನೋ ಅಷ್ಟು ಈ ಸಹಜವಾದ ರಾಜಕಾರಣದ ಭಯ ಅದು ಮತ ಮತಗಳ ಭಯ ಅದು ಬಟ್ ಒಂದೇ ಹೇಳ್ಬಿಡ್ತೀನಿ ಹಿಂದುಳಿದ ವರ್ಗಗಳ ಕತೆ ನಂಗೆ ಗೊತ್ತಿಲ್ಲ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಸಿದ್ದರಾಮಯ್ಯ ವಿಚಾರದಲ್ಲಿ ಹಿಂದ್ರೋಲ್ಬರ್ಗಳು ಹೆಂಗೆ ಬಿಹೇವ್ ಮಾಡ್ತಾರೆ ನನಗೇನು ಐಡಿಯಾ ಇಲ್ಲ ಓಕೆ ಈ ಕುರುಬಾ ಕಮ್ಯುನಿಟಿ ಇದೆಯಲ್ಲ ನೀವು ಮೊಟ್ಟೆ ಮೇಲೆ ಅವ್ರು ಓಟ್ ಕೊಡ್ತಾರೆ ಅಂತ ಏನು ಅನ್ಕೋಬೇಡಿ ಅನ್ಕೋಬೇಡಿ ನಿಜ ಎಸ್ ಯಾಕೆ ಮೊದಲೇ ಅದು ಡಿಸೈಡ್ ಆಗಿ ನಿಜ ಎಷ್ಟ ಮೇಲೆ ಇಷ್ಟ ಮೇಲೆ ಏನು ಅನ್ಕೋಬೇಕಾಗಿ ಸ್ವಲ್ಪ ಕೋಪ ಜಾಸ್ತಿ ಆಗ್ಬೋದು ಎಕ್ಸಾಕ್ಟ್ಲಿ ಹತ್ತು ಪರ್ಸೆಂಟಲ್ಲಿ ನೂರು ಪರ್ಸೆಂಟಲ್ಲಿ ಒಂದು ತೊಂಬತ್ತಾರು ತೊಂಬತ್ತು ಪರ್ಸೆಂಟ್ ವೋಟಿಂಗ್ ಆಗ್ತದೆ ತೊಂಬತ್ತೈದು ಆಗ್ಬೋದೇನು ಬಟ್ ಅದೇನು ಬರಲ್ಲ

ಅಂತೆಲ್ಲ ಕಿಡಿಕಾರಿಕೊಂಡಿದ್ದಾರೆ ಸಿದ್ದರಾಮಯ್ಯವ್ರು ಹೇಳಿದ ರೀತಿನೇ ಅವರು ಹೇಳಿದ್ದಾರೆ ಅವರು ಮತ ದ್ವೇಷಿ ಸಹಜವಾಗಿ ಸಾವರ್ಕರ್ ಫೋಟೋ ಮುಸ್ಲಿಂ ಏರಿಯಾಗಳಲ್ಲಿ ಇದ್ದಾಗ ಕೋಪ ಬರುತ್ತೆ ಇವರು ಸೇಮ್ ಏರಿಯಾ ಅಂತ ಏರಿಯಾಗೆ ಹೀಗಾಗಿ ಯಾಕೆ ಯಾಕೆ ಹಾಕಬೇಕಾಗಿತ್ತು ಮುಸ್ಲಿಂ ಏರಿಯಾನಲ್ಲಿ ಹಿಂದೂ ನಾಯಕರ ಫೋಟೋ ಹಾಕೋದು ತಪ್ಪಲ್ವಾ ಮುಸ್ಲಿಂ ಏರಿಯಾದಲ್ಲಿ ಹಿಂದೂಗಳ ಏರಿಯಾಲ್ ಬಂದು ಮುಸ್ಲಿಮ್ ಹಾಕಿದ್ರೆ ಅವ್ರ ಕೋಪ ಬರಲ್ವಾ ಬರಲ್ವಾಡ್ ಆಮೇಲೆ ಡಾಕ್ಟರ್ ಓದಿದ್ದಾರೆ ಹಂಗಾಗಿ ಸ್ವಲ್ಪ ಅಧ್ಯಯನಶೀಲರಾಗಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಈವನ್ ಹೀ ರೆಫ್ಯೂಸಸ್ ಟು ರೀಡ್ ಹಿಸ್ಟ್ರಿ ಸಾವರ್ಕರ್ ಓಕೆ ಮೂಲಭೂತವಾದಿನೇ ಇಟ್ಕೊಳ್ಳೋಣ ಇಟ್ಕೊಳ್ಳೋಣ ಈಸ್ ಇಟ್ ನಾಟ್ ಎ ಪೊಲಿಟಿಕಲ್ ಸ್ಟ್ಯಾಂಡ್ ಖಂಡಿತ ಅದು ಒಂದು ಸ್ಟ್ಯಾಂಡ್ ಅದು ಹೌದು ಮೂಲಭೂತವಾದಿ ಆಗಲೇಬಾರದು ಅಂತ ಯಾರು ನಿಮ್ಗೆ ಹೇಳ್ತೀರಿ ಅವ್ನಿಗೆ ಹೌದು ಹೇಗೆ ಹೇಳ್ತೀರಿ ಅದನ್ನು ಹೆಂಗೆ ಹೇಳ್ತೀರಿ ನಂಬರ್ ಟು ಮುಸ್ಲಿಮ್ ಏರಿಯಾನಲ್ಲಿ ಹಾಕಿದ್ರೆ ಕೋಪ ಬರ್ಲ ಏನಕ್ಕೆ ಬರಬೇಕು ಅಂತ ನನ್ನ ಪ್ರಶ್ನೆ ಅದನ್ನು ಯಾಕೆ ಹಾಕಲ್ಲ ಅಂತ ಕೇಳೋದು ಬೇರೆ ಹೌದು ಇದನ್ನು ಹಾಕ್ತೀಯಾ ಅಂತ ಕೇಳಕ್ಕೆ ಅವನು ಯಾವನು ಅಂತ ನಾನು ಯಾಕೆ ಯಾರು ಕೇಳಲ್ಲ ನಂಬರ್ ತ್ರೀ ಹಿಂದೂ ಏರಿಯಾದಲ್ಲಿ ಬಂದು ಮುಸ್ಲಿಮರು ಫೋಟೋ ಹಾಕಿದ್ರೆ ಅಂತ ಇದೇ ಬಹಳ ಏರಿಯಾಗಳಲ್ಲಿ ಈಗ ಮುಸ್ಲಿಮರನ್ನ ಗೌರವಿಸಬೇಕಾದಂತ ರಸ್ತೆಗಳ ಹೆಸರು ಖಂಡಿತ ಸರ್ಕಾರಗಳ ಹೆಸರುಗಳು ಏರಿಯಾಗಳ ಹೆಸರು ಇದೆ ಇದೆ ಹೌದು ನಮ್ಮ ದೇಶದ ಮೂಲ ಅಲ್ಲದಿದ್ದರೂ ಅವರದ್ದು ನಮ್ಮ ಬಹಳ ನಗರಗಳ ಹೆಸರೇ ಅದರಲ್ಲಿ ಇದೆ ನಿಜ ಯಾಕೆ ಬಂತು ಆ ನಗರಗಳ ಹೆಸರು ದಾಳಿಕೋರರ ಪ್ರಭಾವದಿಂದ ಎಸ್ ಈಗಿನಿರೋ ಮುಸ್ಲಿಮ್ಸ್ ಅಂತಾನೆ ಹೇಳಿಲ್ಲ ಆಗ ಮೊಗಲ್ ಅಲ್ಲಿ ಎಕ್ಸಾಕ್ಟ್ಲಿ ಅದನ್ನ ಒಪ್ಪತೀನಿ ಅಂತಂದ್ರೆ ಯತೀಂದ್ರ ಗುಲಾಮ್ರಾಗಲ್ವಾ ಅಯ್ಯೋ ಖಂಡಿತ ಆಗುತ್ತೆ ಅದು ನಾಟ್ ಆಗಲ್ವಾಟ್ಸ್ ಫಿಸಿಕಲ್ ಆಲೋಚನೆ ಗುಲಾಂಗಿರಿ ಆಗಲ್ವಾ ಅದು ಅದೇ ಆಗತ್ತೆ ಮೂಲಭೂತವಾದ ಚಿಂತನೆನೇ ಆಗತ್ತಲ್ಲ ಸರ್ ಇದು ಆಯ್ತು ಪ ಇದೆ ಅಂತ ಇಟ್ಕೊಳ್ಳೋಣ ಅದೌನ್ ಬೇಕಾದ್ರೂ ಒಪ್ಕೋತಾರೆ ಸಾಕರ್ ಬಿಡ್ತಾರೆ ಜನ ಪ್ರಜಾಪ್ರಭುತ್ವದಲ್ಲಿ ತಪ್ಪೇನು ಕೇಳದ್ ನಾನೀಗ ಎಡಪಕ್ಷ ಇದಾರೆ ಅಂತಂದ್ರೆ ಪಕ್ಷದಾಗ ಇದಾರಪ್ಪ ತಪ್ಪೇನು ಎಡಪಕ್ಷಗಳ ಚಿಂತನೆ ಅವ್ರಿಗಿದೆಯಪ್ಪ ಅವ್ರ ಹಕ್ಕಿ ಬಲಪಂಥೀಯ ಎಡಪಂಥೀ ಎಡಪಂಥೀಯ ಇರಬಾರ್ದು ನೀವು ಹೇಳಕ್ಕೆ ನೀವು ಯಾರು ಎಸ್ ಖಂಡಿತ ಅವ್ರು ಪಡುಗೋರು ಇಟ್ಕೋತಾರಪ್ಪ ಕರೆಕ್ಟ್ ಕಾಂಗ್ರೆಸ್ ತರ ಹಂಗೂ ಜೋಡ್ಸ್ಕೊತೀನಿ ಹಿಂಗೂ ಜೋಡಿಸ್ಕೊತೀನಿ ಹಂಗೂ ಬೆಣ್ಣೆ ಹಾಕ್ತೀನಿ ಇಂಗೂ ಬೆಣ್ಣೆ ಹಾಕ್ತೀನಿ ಇಂತಲೇ ಇರಬೇಕು ಅಂತ ನೀವು ಯಾಕೆ ಬಯಸ್ತೀರಿ ಎಲ್ಲರೂ ಒಪ್ಪಿಸ್ತೀವಿ ಅಂತ ನೀವು ಯಾಕೆ ಬಯಸ್ತೀರಿ ಅದನ್ನು ಯಾಕೆ ಬಯಸ್ಬೇಕು ಅಥವಾ ನೀವು ಹೇಳ್ದಂಗೆ ಅವ್ರು ಯಾಕೆ ಇರಬೇಕು ಸಾಧ್ಯ ಇಲ್ಲ ದಿಸ್ ಇಸ್ ಅ ರಾಂಗ್ ಆರ್ಗ್ಯುಮೆಂಟ್ ಪ್ರಜಾಪ್ರಭುತ್ವದಲ್ಲಿ ಓಕೆ ಈ ಬಲಪಂಥೀಯ ಮತ್ತು ಎಡಪಂಥೀಯ ಚಿಂತನೆ ಅಥವಾ ಮಧ್ಯ ಎರಡೂ ಅಲ್ಲ ಸೆಂಟ್ರಿಸ್ಟ್ ಪಾರ್ಟಿ ಚಿಂತನೆ ಇದೆಯಲ್ಲ ಯತೀಂದ್ರ ಹುಟ್ಟದ ಮೇಲೆ ಇಲ್ಲ ಇತ್ತು ಅದು ಮೊದಲೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲೇ ಇದು ಬಹುದೊಡ್ಡ ಸಂಘರ್ಷ್ ಬಿಟ್ಬಿಟ್ಟಿದ್ದೀರಿ ತುಂಬಾ ದಿನ ಆಗಿದೆ ಮೆಡಿಕಲ್ ಪಾಸ್ ಆದ್ಮೇಲೆ ಬೇಸಿಕಲಿ ವೆರಿ ಇಂಟೆಲಿಜೆಂಟ್ ಮ್ಯಾನ್ ಅಕಾಡೆಮಿಕ್ ಫೆಲೋ ಓದಿದ್ರೆ ಅರ್ಥ ಆಗುತ್ತೆ ಸ್ವಲ್ಪ ಇನ್ನೊಂದೂ ನೀವ್ ಓದೋ ಪ್ರಾಕ್ಟೀಸ್ ರೀಸ್ಟಾರ್ಟ್ ಮಾಡಿ ಕರೆಕ್ಟ್ ಫಾರ್ ಹಿಸ್ಟ್ರಿ ಪರ್ಪಸ್ ಎಸ್ ಎಸ್ ನಿಲುವು ನಿಮ್ಮ ಜನ ಇಟ್ಕೊಳ್ಳಿ ಹೌದು ಸ್ವಾತಂತ್ರ್ಯ ಸಂಗ್ರಾಮದಲ್ಲೇ ಈ ಸಂಘರ್ಷ ಪ್ರಾರಂಭ ಆಗುತ್ತೆ ಹೌದು ಈ ಚಿಂತನೆಗಳು ಸುಮ್ಮನೆ ನಾನು ಬಿಡ್ತೀನಿ ಅಂತ ಬಿಟ್ರೆ ಬಿಡ್ಬೋದು ವ್ಯಾಲ್ಯೂ ಮಾಡ್ತಾರಲ್ಲ ಸರ್ ಜನ ಮಾತುಗಳನ್ನ ಅಷ್ಟೇ ಸಾವರ್ಕರ್ ಅವರೇನು ಸ್ವಾತಂತ್ರ್ಯ ಯೋಧ ಅಲ್ಲ ಅವರು ಒಬ್ರು ಧಾರ್ಮಿಕ ಮೂಲಭೂತವಾಗಿ ಯಾವತ್ತೂ ಕೂಡ ಅವರು ಮತ್ತೆ ಭಾಗವಾಗ ಸಾಧ್ಯ ಇಲ್ಲ ಮುಸ್ಲಿಮ ಇನ್ನು ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಗಮನ ಸೆಳೆದ ಸಾವರ್ಕರ್ ವರ್ಸಸ್ ಟಿಪ್ಪು ಸಂಘರ್ಷ ಇನ್ನೂ ಕೂಡ ಮುಗಿದಿಲ್ಲ ಎರಡು ಪಕ್ಷದ ಯೋಧ ಅಲ್ಲ ಶಿಕ್ಷೆ ಯಾಕಾಯ್ತು ವಾಟ್ ಈಸ್ ಇ ಅಂತಾರೆ ಯತೀಂದ್ರ ಏನ್ ಸ್ವಾತಂತ್ರ್ಯ ಯೋಧರ ಅಲ್ಲ ಮತ್ತೆ ಏನಂತೆ ಸಾವರ್ಕರ್ದಂಗಾರೆ ಸ್ವಾತಂತ್ರ್ಯ ಯೋಧ ಅಲ್ಲ ಅಂತ ಹೇಳಕ್ ಬರಲ್ಲ ಇವು ಸೇ ಸ್ವಾತಂತ್ರ್ಯ ಯೋಧರಲ್ಲಿ ಬಹು ಜನರು ಸಾವರ್ಕರ್ನ ಚಿಂತನೆಗಳನ್ನೇ ಅಳವಡಿಸಿಕೊಂಡಿದ್ದವರು ಇದ್ರು ಅವರೆಲ್ಲ ಏನು ಆಮೇಲೆ ಆ ಕಾಲಘಟ್ಟದಲ್ಲೇ ಇದ್ದವರಲ್ಲ ಎರಡು ಭಿನ್ನವಾದ ಚಿಂತನೆ ಅದು ಅಹಿಂಸೆ ಮತ್ತು ಹಿಂಸೆ ಎರಡೂ ಮಾರ್ಗದಲ್ಲಿ ಬಂದಂತ ಎರಡು ಭಿನ್ನವಾದ ಚಿಂತನೆ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳೋ ವಿಚಾರದಲ್ಲಿ ಕರೆಕ್ಟ್ ದೇರ್ ಆ ಟೂ ಸ್ಟ್ರೀಮ್ಸ್ ಆಫ್ ಥಾಟ್ಸ್ ಆ್ಯಂಡ್ ಬಿಲೀಫ್ಸ್ ಹ್ಮ್ ನಮ್ಮ ಸ್ವಾತಂತ್ರ್ಯವನ್ನ ಪಡೆಯೋ ವಿಚಾರದಲ್ಲಿ ಈ ಗಾಂಧೀಜಿ ಅನುಯಾಯಿಗಳದೆಲ್ಲ ಆತ್ಮಕ ಸುಭಾಷ್ ಚಂದ್ರ ಬೋಸ್ ಅವ್ರದ್ದೆಲ್ಲ ಹಿಂಸಾತ್ಮಕ ಅದೇ ಅದು ಹೌದು ಚಿಂತನೆ ಬೇರೆ ಅಷ್ಟೇ ಕರೆಕ್ಟ್ ಹಂಗ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ನೀವೇನು ನೀವು ಸ್ವಾತಂತ್ರ್ಯ ಹೋರಾಟಗಾರ ಖಂಡಿತ ಅಲ್ಲ ದಿಸ್ ಈಸ್ ವೆರಿ ಅನ್ಫೇರ್ ಗೈನ್ ಯಸ್ ಮತ್ತೆ ಹಿಸ್ಟ್ರಿಗೆ ಸಾವರ್ಕು ರೂಪ್ಕೊಳಿ ನಾನೇ ಹೇಳಿಲ್ಲ ಅದು ತುಂಬ ಇಷ್ಟ ಅದು ಏನ್ ಬೇಕಾರು ಮಾಡ್ಕೊಳಿ ನೀವು ಒಪ್ಕೊಳ್ಳೋದು ಒಪ್ಕೊಳ್ಳೋರು ಯು ಕಾಂಟ್ ಸಿ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಹೇಳೋಕ್ಕಾಗಲ್ಲ ಹಾಗಾದ್ರೆ ಈ ಮಾಡ್ರನ್ ಡೆಮಾಕ್ರಸಿನಲ್ಲಿ ಜೈಲಿಗೆ ಹೋಗಿ ಬಂದವರೆಲ್ಲ ವೀರರ ನಿಮ್ಮ ಪ್ರಕಾರ ನಿಮ್ಮ ಪಕ್ಷದಲ್ಲೂ ಆ ಪ್ರಶ್ನೆ ಕೇಳ್ಬೋದಾ ಕರೆಕ್ಟ್